ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಸಂಕಷ್ಟದಲ್ಲಿ ಇರುವ ದೇವದಾಸಿ ಮಹಿಳೆಯರ ಅಭಿವೃದ್ಧಿಗೆ ಮಹಿಳಾ ಅಭಿವೃದ್ಧಿ ನಿಗಮ ಸಂಕಲ್ಪ ಕೈಗೊಂಡಿದೆ ಎಂದು ಅಧ್ಯಕ್ಷೆ ಶಶಿಕಲಾರವರು ತುಮಕೂರಿನಲ್ಲಿ ಹೇಳಿದ್ದಾರೆ. ಸಂಕಷ್ಟದಲ್ಲಿರುವ ದೇವದಾಸಿ ಮಹಿಳೆಯರ ಅಭಿವೃದ್ಧಿಗೆ ನಿಗಮ ಸಂಕಲ್ಪ ಕೈಗೊಂಡಿದೆ ಎಂದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಶಿಕಲಾ ವಿ ತೆಂಗಳಿ ಹೇಳಿದರು. ತುಮಕೂರಿನ ಬಾಲಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆಶ್ರಯದಲ್ಲಿ ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಅಧ್ಯಕ್ಷರು ಮಾತನಾಡಿದರು. ಅಸಹಾಯಕ ಮಹಿಳೆಯರ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಎಂದರು. ಸಂಕಷ್ಟದಲ್ಲಿರುವ ದೇವದಾಸಿಯರಿಗೆ ಆರ್ಥಿಕ ನೆರವು ಒದಗಿಸುವ ಜೊತೆಗೆ ಅವರ ಮಕ್ಕಳಿಗೆ ಕೌಶಲ್ಯ ತರಬೇತಿ ನೀಡುವ ಉದ್ದೇಶವಿದೆ ಎಂದು ಹೇಳಿದರು. ಭಿಕ್ಷಾಟನೆಯಲ್ಲಿ ತೊಡಗುವ ಮಹಿಳೆಯರು ಈ ಭಿಕ್ಷಾಟನೆ ಪ್ರವೃತ್ತಿ ಬಿಡಬೇಕು ಎಂದು ಕೋರಿ ಸರ್ಕಾರದಿಂದ ತೆಗೆದುಕೊಂಡ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಬೇಕೆಂದು ಕೋರಿದರು. ನಿಮ್ಮೆಲ್ಲರ ಕಣ್ಣರಿಸುವಂತಹ ಕೆಲಸವನ್ನ, ಉದಾಹರಣೆಯಾಗಿ ಹೇಳಬೇಕಂದ್ರೆ ಲಿಂಗದ ಅಲ್ಪಸಂಖ್ಯಾತರಿರ್ಬೋದು, ದಮನಿತ ಮಹಿಳೆಯರಿರ್ಬೋದು, ಮಾಜಿ ದೇವದಾಸಿಯರಿರ್ಬೋದು, ಇಂಥ ಅಸಹಾಯಕ ಇದ್ದಂಥ ಮಹಿಳೆಯರನ್ನ 2016ರಲ್ಲಿ ನಮ್ಮ ಮಹಿಳಾ ನಿಗಮಕ್ಕೆ ಅವರೆಲ್ಲರನ್ನ ಜೋಡಿಸಿ ಅವರ ಒಂದು ಅಭಿವೃದ್ಧಿಗಾಗಿ ಪಣತೊಟ್ಟು ತಾವು ಸ್ಪೆಷಲಿ ಮಹಿಳೆಯರಿಗಾಗಿಯೇ ಅವರಲ್ಲೇನೋ ಅವ್ರ ಮನೆಯಲ್ಲಿರ್ತಂಥ ಮಕ್ಕಳಿಗಾಗಲಿ ಅಥವಾ ಅವರ ಹಸ್ಬೆಂಡ್ ಅವರಿಗೆ ಯಾರಿಗೆ ಆದ್ಯತೆ ಇಲ್ಲ, ಮಹಿಳೆಯರಿಗಾಗಿಯೇ ಕೆಲಸ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಕ್ಕೇನೆ ನಿಮ್ಮೆಲ್ಲರನ್ನ ಜೋಡಿಸಿದ್ದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಖುಷಿ ಅನಿಸ್ತದೆ ಅಂದ್ರೆ ಊಟ ಮಾಡಿದಲ್ಲಿ ಗುಣಿಸೋದಕ್ಕಿಂತ ಮೊದಲು ಹಸಿವಿದ್ದಲ್ಲಿ ಗುಣಿಸೋದು ಬಹಳ ಪ್ರಾಮುಖ್ಯತೆ, ಅದೊಂಥರ ವಿಶೇಷತೆ, ಖುಷಿನೂ ಇರ್ತದೆ. ಊಟ ಮಾಡೋದಕ್ಕೆ ಕರೆದು ಊಟ ಮಾಡಿಸೋ ಬಹಳ ಜನ ಇರ್ತಾರೆ, ಆದ್ರೆ ಅದೇ ಒಂದು ಹಸಿದ್ ಬಂದಂತ ವ್ಯಕ್ತಿ ಕರೆದು ಊಟ ಮಾಡಿಸೋದು ಬಹಳಷ್ಟು ಕಡಿಮೆ ಅದ. ಇವತ್ ನೀವೆಲ್ಲ ಲೋನ್ ತಗೋತಾ ಇದ್ದೀರಿ, ಲೋನ್ ತಗೊಂಡ ನಂತರ ನನ್ನ ಗಂಡನೋ ಸಾಲ ಮಾಡೇನೋ, ನನ್ನ ಮಗ ಸಾಲ ಮಾಡೇನೋ ಅನ್ನುವಂಥದ್ದು ಮಾಡಿ ಅದು ಬಂದಂತ ದುಡ್ಡನ್ನ ಇಲ್ಲ ಒಂದು ಶಾಪಿಗೆ ಹೋಗಿ ಒಂದಷ್ಟು ಯಾರೋ ಪಕ್ಕದ ಮನೆಯಲ್ಲಿ ಬಂಗಾರ ಹಾಕೊಂಡಿದ್ದಾವೆ ನಾನು ಹಾಕೋಬೇಕಂತ ತಿಳ್ಕೊಂಡು ತಂದ ದುಡ್ಡಿನಲ್ಲಿ ಬಂಗಾರ ಹಾಕೊಂಡು ಅಥವಾ ಮನೆಯಲ್ಲಿ ಮಾಡಿದಂಥವ್ರ ಸಾಲವನ್ನು ನೀವೇ ಕಟ್ಕೊಂಡು ಯಾರೋ ಮಾತು ಕೇಳಿ ಇಲ್ರಿ 50% ಸಹಾಯಧನ ಇದೆ, 50% ಮರುಪಾವತಿ ಮಾಡ್ಬೇಕಂದಾಗ ಇಲ್ಲ ಮುಂದೆ ಸರ್ಕಾರ ಆ ರೀತಿಯೂ ಬದಲಾವಣೆ ಮಾಡ್ಬೋದು, 50% ನಮ್ಗೆ ಸಬ್ಸಿಡಿ ಕೊಟ್ಟಾರಲ್ಲ ಇನ್ನೂ 50% ಕಟ್ಟಬೇಕಂತಂದಾರ ಅದನ್ನೂ ಮಾತು ಆಗ್ತದೆ ಅಂತ ತಿಳ್ಕೊಂಡು ಯಾರೋ ಪಕ್ಕದವ್ರು ಹೇಳ್ತಾರೆ. ನೀವು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಮಾತನಾಡಿ, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡುವುದು ತುಂಬಾ ಅವಶ್ಯಕವಾಗಿದ್ದು ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡುವ ಉದ್ದೇಶ ಇದೆ ಎಂದರು. ವೇಷವಾಟಿಕೆಯಲ್ಲಿ ತೊಡಗುವ ಮಹಿಳೆಯರು ಆ ವೃತ್ತಿಯನ್ನ ತೊರೆದು ಸ್ವಂತ ಉದ್ಯೋಗ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಗುರುತಿಸುವಿಕೆ ಕಾಣ್ತದೆ ಅಂತಕ್ಕಂಥ ಮೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 10 ಕಾರ್ಯಕ್ರಮಗಳನ್ನು ಮಹಿಳೆಯರಿಗೋಸ್ಕರ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಅವರಿಗೆ ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂತಹ ಒಂದು ಕೌಶಲ್ಯ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಅದು ಕಂಪ್ಯೂಟರ್ ಜ್ಞಾನ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಟೈಲರಿಂಗ್ ಜ್ಞಾನ ಇರ್ಬೋದು, ಈ ರೀತಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ತರಬೇತಿಗಳ ನಂತರ ಅವರಿಗೆ ಉದ್ಯೋಗಾವಕಾಶಗಳನ್ನು ಮಾಡಲಿಕ್ಕೆ, ಸ್ವಯಂ ಉದ್ಯೋಗ ಅವಕಾಶಗಳನ್ನು ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಕಡೆ ಹೋಗಿ ಉದ್ಯೋಗ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿವಸ ತಾಲೂಕಿನಲ್ಲಿ ಬಂದಿದ್ದೀರಾ ತಾಯಂದಿರು, ನಿಮ್ಮೆಲ್ಲರಿಗೂ ಸಹ ಉದ್ಯೋಗಿನಿ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಿಂದ ನಿಮಗೆ ಸಿಕ್ಕಿದೆ. ಇದು ನಮ್ಮ ಗಣ ಮಹಿಳಾ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಡಿಯಲ್ಲಿ ನಿಮಗೆ ಸಬ್ಸಿಡಿ ಅಂದರೆ ಸಹಾಯಧನದ ಜೊತೆಗೆ ಬ್ಯಾಂಕುಗಳಿಂದ ಆರ್ಥಿಕ ಸಹಾಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಡಿಯಲ್ಲಿ ತಾವೆಲ್ಲರೂ ಸಹ ಸ್ವಂತ ಉದ್ಯೋಗ ಮಾಡಲಿಕ್ಕೆ, ಇಲ್ಲಿ ಉದ್ಯೋಗ ಅಂದ ಕೂಡಲೇ ಬೇರೆ ಬೇರೆ ರಂಗಗಳಲ್ಲಿ ಉದ್ಯೋಗಗಳನ್ನು ಮಾಡ್ತೀರಿ ಕೆಲವರು. ಇದೇ ಸಂದರ್ಭದಲ್ಲಿ ನಿಗಮ ಅಧ್ಯಕ್ಷ ಶಶಿಕಲಾ ವಿ ತೆಂಗಳಿ, ಸಹಬಾಳ್ವೆ ಸಂಘದ ಅಧ್ಯಕ್ಷ ದೀಪಿಕಾ ಅವರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ನಿರೂಪಣಾಧಿಕಾರಿ ಎಂಎಸ್ ಶ್ರೀಧರ್, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ನಾರಾಯಣಸ್ವಾಮಿ, ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ನಿರೀಕ್ಷಕ ಎಸ್ ಜಾನ್ವಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ರವರ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿತು.
ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರ ಮೇಲೆ ದಾಖಲಾಗಿರುವ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಪ್ರತಿಭಟನೆ ಮಾಡಲಾಯಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ವಿವಿಧ ಸಂಘಟನೆಗಳು ಮುಖಂಡರು ಧರಣಿ ನಡೆಸಿ ಪ್ರಶಾಂತ್ ಭೂಷಣ್ ಅವರ ಮೇಲೆ ದಾಖಲಾಗಿರುವ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಸರ್ಕಾರದ ವೈಫಲ್ಯದ ವಿರುದ್ಧ ಚಕಾರ ಎತ್ತಿದರೆ ಅಂತವರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟುತ್ತಾರೆ ಎಂದು ಪರಿಸರವಾದಿ ಯತಿರಾಜ್ ಆರೋಪಿಸಿದರು. ಅವರ ಮೇಲೆ ಯುಎಪಿಎ ಕೇಸ್ ಹಾಕ್ತಾರೆ, ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳಿ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಕಾಯ್ದೆ ಅತ್ಯಂತ ಕ್ರೂರವಾದ ಮತ್ತು ದೌರ್ಜನ್ಯ ಪೂರಿತವಾದಂತಹ ಕಾಯ್ದೆಗಳು, ಆ ತರದ ಕಾಯ್ದೆಗಳನ್ನು ಹಾಕ್ತಾ ಇದ್ದಾರೆ. ಇದು ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತ ಅಂದ್ರೆ, ಯಾರು ಕೂಡ ನಮ್ಮನ್ನ ವಿರೋಧ ಮಾಡಬಾರದು ಅಂತ ಒಂದು ರೀತಿಯಾಗಿ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ. ನಾವು ಓದ್ತಾ ಇದ್ವಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು ಅಂತ ಹೇಳಿ, ಆದರೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಅದನ್ನ ಜಾರಿಗೊಳಿಸುವಂತ ಕೆಲಸನ ಮಾಡ್ತಾ ಇದ್ವಿ. ಇವ್ರದ್ದು ಹಂಗಲ್ಲ, ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತೇನೆ, ತುರ್ತು ಪರಿಸ್ಥಿತಿಗಿನ ಹೆಚ್ಚು ಕರಾಳವಾದ ರೀತಿ ಒಳಗಡೆ ಜನಗಳನ್ನು ನಡೆಸ್ಕೊಳ್ಳುವಂಥದ್ದು ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಡೀ ದೇಶದ ಜನ ಕೋವಿಡನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಂಕಷ್ಟಮಯವಾದಂಥ ಸನ್ನಿವೇಶದೊಳಗಡೆ ಇವತ್ತು ಆತಂಕಕ್ಕೆ ಬಿದ್ದಂತೆ ಸರ್ಕಾರಗಳು ಬಹಳ ದೊಡ್ಡ ರೀತಿ ಒಳಗಡೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಅಧಿಕೃತವಾಗಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು, ಆದರೆ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ಯತಿರಾಜ್ ಹೇಳಿದ್ದಾರೆ. ಸ್ನೇಹಿತರೇ, ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಏನು ಹಿರಿಯ ವಕೀಲರು ಪ್ರಶಾಂತ್ ಭೂಷಣ್ ರವರು ಮಾತಾಡಿರೋದು, ಇಡೀ ದೇಶದ ಪರಿಸ್ಥಿತಿ ಏನಾಗಿದೆ, ಪ್ರಜಾತಂತ್ರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಹಾಗೇನೆ ನ್ಯಾಯಾಂಗ ಇವತ್ತು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎರಡು ಟ್ವಿಟರ್ಗಳು ಇವತ್ತು ಇಡೀ ಪ್ರಜಾತಂತ್ರನೇ ಧ್ವನಿಯಾಗಿದೆ ಎರಡೂ ಸಹ. ಈ ಹಿನ್ನೆಲೆಯಲ್ಲಿ ಇವೊಂದು ನಾವು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಬಿ ಉಮೇಶ್, ಸೈಯದ್ ಮುಜೀಬ್, ಗೋವಿಂದರಾಜು, ಪಂಡಿತ್ ಜವಾಹರ್, ಪಿಎನ್ ರಾಮಯ್ಯ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಪಟ್ಟಣದ 11ನೇ ವಾರ್ಡಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ನಗರದ 11ನೇ ವಾರ್ಡ್ಗೆ ಭೇಟಿ ನೀಡಿ ಸ್ವಚ್ಛತೆ ವ್ಯವಸ್ಥೆ ಪರಿಶೀಲಿಸುವ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಗೆ ಆಲಿಸಿದರು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ಹೋಟೆಲ್ಗಳು ಅಂಗಡಿಗಳಿಗೆ ಬೀಗ ಹಾಕಿಸಿದ್ದು ವಿಶೇಷ. ಈ ವೇಳೆ ಮಾತನಾಡಿರುವ ಅವರು, 11ನೇ ವಾರ್ಡ್ ಎಲ್ಲ ರಸ್ತೆಗಳು, ಚರಂಡಿಗಳು, ಮನೆ ಮನೆ ಕಸ ಸಂಗ್ರಹಣೆ, ತ್ಯಾಜ್ಯ ವಿಂಗಡಣೆ, ಹೋಟೆಲ್ಗಳ ಶುಚಿತ್ವ, ಎಲ್ಲ ಅಂಗಡಿಗಳ ಮುಂದೆ ಕೊರೋನಾ ಅರಿವು ಮೂಡಿಸುವ ಬ್ಯಾನರ್ಗಳ ಬಗ್ಗೆ ಪರಿವೀಕ್ಷಣೆ ಮಾಡಿ ವಾರ್ಡಿನ ಸ್ವಚ್ಛತೆ ಪರಿಶೀಲನೆ ಮಾಡಲಾಗುತ್ತಿದೆ ಎಂದರು. ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಕೋವಿಡ್-19 ತಡೆಯಲು ಕಾರ್ಯಪಡೆ ರಚನೆ ಮಾಡಿದಂತೆ ಸ್ವಚ್ಛತೆ ಕಾಪಾಡಲು ಕ್ಯಾಪ್ಟನ್ಗಳನ್ನು ನೇಮಿಸುವ ಮೂಲಕ ನಗರದಲ್ಲಿ ಕಸ ಸುರಿಯುವ ಸ್ಥಳಗಳಲ್ಲಿ ಪೂರ್ತಿಯಾಗಿ ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ನಗರದ ಸಾರ್ವಜನಿಕರಿಗೆ ಕಸ ವಿಲೇವಾರಿಯ ಬಗ್ಗೆ ಅರಿವು ಮೂಡಿಸಿ ಮನೆಗಳಿಂದಲೇ ಒಣ ಕಸ ಮತ್ತು ಹಸಿ ಕಸವನ್ನ ವಿಂಗಡಿಸಿ ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು. ಚರಂಡಿ ಮತ್ತು ರಸ್ತೆಗಳು ಸ್ವಚ್ಛವಾಗಿರಬೇಕು. ಪ್ಲಾಸ್ಟಿಕ್ ಬಳಕೆಯು ಕಡಿಮೆ ಮಾಡಲು ಅರಿವು ಮೂಡಿಸಬೇಕು. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಯಬಹುದು ಎಂದು ತಿಳಿಸಿದರು. ಇದರಿಂದ ನಗರವನ್ನ ಸ್ವಚ್ಛವಾಗಿಡಲು ಹಾಗೂ ಕೊರೋನಾದಂತಹ ಮಹಾಮಾರಿ ಹರಡದಂತೆ ತಡೆಯಲು ಸಹಕಾರಿಯಾಗುತ್ತದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಎಲ್ಲಾ ಟೌನ್ಗಳಲ್ಲೂ ಕೂಡ ನಾವು ಪ್ರತಿಯೊಂದು ವಾರ್ಡ್ಗೂ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೀವಿ, ಕೋವಿಡ್ ರಿಲೇಟೆಡ್ ಅಂತ ಮಾಡಿದ್ವಿ. ಬಟ್ ಇವಾಗ ಅದನ್ನ ನಾವು ಕೋವಿಡ್ ಈಸ್ ಕನೆಕ್ಟೆಡ್ ಟು ಸ್ವಚ್ಛತೆಗೂ ಕೂಡ ಕನೆಕ್ಟ್ ಆಗಿದೆ. ಕೋವಿಡ್ ಇರೋದ್ರಿಂದ ಸ್ವಚ್ಛತೆಗೂ ಹೆಚ್ಚು ಆದ್ಯತೆ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಪ್ರತಿಯೊಂದು ವಾರ್ಡ್ಗೂ ಒಂದು ಸ್ವಚ್ಛತಾ ಕ್ಯಾಪ್ಟನ್ ಅಂತ ಮಾಡಿದ್ದೀವಿ. ಸೊ ಅವರು ಆ ವಾರ್ಡ್ದು ಎಲ್ಲ ಥರ ಸ್ವಚ್ಛತೆ ಬಗ್ಗೆ ನೋಡ್ಕೋಬೇಕು. ಅವರಿಗೆ ಒಂದು ಸ್ವಲ್ಪ ಸಮಯ ಕೊಟ್ಟಿದ್ವಿ, ಒಂದು 4-5 ದಿನ ಅಂತ ಹೇಳಿಬಿಟ್ಟು. ಸೊ ಆ ಸಮಯ ಈಗ ಮುಗಿದಿದೆ. ಸೊ ಹಾಗಾಗಿ ನಾನೇ ಪರ್ಸ್ನಲಿ ಚೆಕ್ ಮಾಡ್ತಿದ್ದೀನಿ ವೆದರ್ ಡ್ರೈ ವೇಸ್ಟು ವೆಟ್ ವೇಸ್ಟ್ನ ಸೆಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ಬ್ಲ್ಯಾಕ್ ಸ್ಪಾಟ್ಸು ಒಂದೂ ಇರಬಾರ್ದು ಅನ್ನೋದು ಫಸ್ಟ್ ನಂದು ಕಂಡೀಷನು. ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ನಿಲ್ಲ ಹತ್ತತ್ರ ಬಂದಿದೆ. ಒಂದೆರಡು ಇದ್ರೆ ಅದನ್ನು ಇವತ್ತು ನಾಳೆನಲ್ಲಿ ಕ್ಲಿಯರ್ ಮಾಡ್ತಾರೆ. ಸೊ ಬ್ಲ್ಯಾಕ್ ಸ್ಪಾಟ್ಸು ಒಂದೂ ಇರಬಾರ್ದು ಅನ್ನೋದು. ಆಮೇಲೆ ಜನರಲ್ಲೂ ಕೂಡ ಏನು ನಾವು ಕೋವಿಡ್ ಟಾಸ್ಕ್ ಫೋರ್ಸ್ನಲ್ಲಿ ನೋಡಲ್ ಆಫೀಸರ್ಸ್ ಮತ್ತು ಒಂದಷ್ಟು ಸದಸ್ಯರು ಮಾಡಿದ್ದೀವಿ, ಅವ್ರಿಗೆ ಪ್ರತಿಯೊಂದು ಫ್ಯಾಮಿಲಿನೂ ಕೂಡ ನಾವು ಬಿಕಾಸ್ ಬೇಗ
ಯಾರಿಗಾದ್ರು ಜ್ವರ ಬಂತು ಅಂತ ಹೇಳಿದ್ರೆ ಅವನ್ನ ಬೇಗ ಅಡ್ರೆಸ್ ಮಾಡಿ ಅವ್ರದ್ದು ಅವ್ರಿಗೆ ಕೋವಿಡ್ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟು ಸೇವ್ ಮಾಡಲಿಕ್ಕೆ, ಜನರದ ಲೈಫ್ ಸೇವ್ ಮಾಡೋಕ್ಕೆ. ಸೊ ಅದು ಕೂಡ ಹೇಗೆ ನಡೀತಾ ಇದೆ ಫೀಲ್ಡಲ್ಲಿ ಅಂತೇಳಿ ನೋಡೋ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ. ಈ ವಾರ್ಡ್ನಲ್ಲಿ ಏನು 11ನೇ ವಾರ್ಡ್ನಲ್ಲಿ ನಾನು ಭೇಟಿ ಮಾಡಿದಾಗ ಸ್ವಲ್ಪ ಅಂದರೆ ಕಸದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಡ್ರೈನೇಜಲ್ಲಿ ಸಮಸ್ಯೆ ಇದೆ. ಸೊ ಸ್ವಲ್ಪ ಡ್ರೈನೇಜಲ್ಲಿ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸ್ವಲ್ಪ ಸಿಲ್ಟೆಲ್ಲ ತುಂಬಿಕೊಂಡಿದೆ. ಸೊ ದ ಫುಲ್ ಸ್ಟ್ರೆಚಲ್ಲಿ ಇವತ್ತು ಆ ಟೆನಿಕಾಸ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರು ಮಾಡಿಬಿಟ್ಟು ನಮ್ಮದೇ ಆದ ವಾಟ್ಸಪ್ ಗ್ರೂಪ್ಗಳು ಮಾಡಿದ್ದೀವಿ, ಅದನ್ನೆಲ್ಲ ಅವ್ರು ಶೇರ್ ಮಾಡಬೇಕು. ಸೊ ಜನರು ಕೂಡ ಅದ್ರ ಜೊತೆ ಸೇರ್ಕೋಬೇಕು. ಬಿಕಾಸ್ ನಾನು ಇಲ್ಲಿ ನೋಡಿದೆ ಒಂದು ಫ್ಯಾಮಿಲಿ ವಿದೌಟ್ ಸೆಗ್ರಿಗೇಷನ್ ಅವ್ರು ಕೊಡ್ತಾ ಇದ್ರು. ಸೊ ಎಷ್ಟು ಇದನ್ನು ವರ್ಷಗಳಿಂದ ಹೇಳ್ತಾ ಇದ್ದೀವಿ ಸೆಗ್ರಿಗೇಷನ್ ಮಾಡಿ ಕಸ ಕೊಡಿ ಅಂತ. ಸೊ ಇನ್ನು ಮುಂದೆ ಅದನ್ನು ನಾವು ತೊಗೊಳ್ಳೋದಿಲ್ಲ, ಅವ್ರ ಹತ್ರನೇ ಸೆಪ್ರೇಟ್ ಮಾಡಿಸ್ತೀವಿ ಮತ್ತು ಅವ್ರ ಮೇಲೆ ಫೈನ್ ಹಾಕ್ತೀವಿ. ಇದು ಬಿಲಾಂಗಿಂಗ್ನೆಸ್ ಎಲ್ರಿಗೂ ಬರಬೇಕು, ಬರೀ ಅಧಿಕಾರಿಗಳಷ್ಟೇ ಮಾಡೋದಲ್ಲ, ಜನರು ಕೂಡ ಅದನ್ನು ನಮ್ಮದು ಅಂತ ಭಾವಿಸ್ಕೋಬೇಕು. ಆಮೇಲೆ ಕೆಲವು ಹೋಟೆಲ್ಗಳು ಅವರು ಏನು ಏನು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತಕ ಲೋಹಿತ್, ವಾರ್ಡ್ ಸದಸ್ಯರು, ಕಿರಿಯ ಎಂಜಿನಿಯರ್ಗಳು, ಆರೋಗ್ಯ ನಿರೀಕ್ಷಕರು, ನೋಡಲ್ ಅಧಿಕಾರಿ, ಸ್ವಚ್ಛತಾ ಕ್ಯಾಪ್ಟನ್ ಹಾಜರಿದ್ದರು. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ತುಮಕೂರಿನಲ್ಲಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಮೇಯರ್ ಮತ್ತು ಉಪಮೇಯರ್ ಪರಿಶೀಲಿಸಿದರು. ಇಂದು ಬೆಳಗ್ಗೆ ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನು ಮೇಯರ್ ಫರೀದಾ ಬೇಗಂ ರವರು ವೀಕ್ಷಿಸಿದರು. ಸರ್ವಿಸ್ ರಸ್ತೆ ಇಲ್ಲದೆ ಫುಟ್ಪಾತ್ ನಿರ್ಮಿಸಿದ್ದನ್ನ ಕಂಡು ಸಿಡಿಮಿಡಿಗೊಂಡರು. ಚರಂಡಿಯ ಮೇಲೆ ಫುಟ್ಪಾತ್ ಮಾಡುವುದನ್ನ ತಕ್ಷಣ ನಿಲ್ಲಿಸಿ ಎಂದು ಸ್ಥಳದಲ್ಲಿದ್ದ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಅವರಿಗೆ ತಾಕೀತು ಮಾಡಿದರು. ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ ಹಾಗೂ ಪಾಲಿಕೆಯ ಸದಸ್ಯರಾದ ಇನಾಯತ್ ರವರು ಸ್ಥಳದಲ್ಲಿ ಮೇಯರ್ ಅವರಿಗೆ ಸಾಥ್ ನೀಡಿದರು. ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಮೂಲಭೂತ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿದರು. ವಾರ್ಡ್ ನಂಬರ್ 22ರಲ್ಲಿ ಅಕ್ಕತಂಗಿ ಕೆರೆಯ ಉದ್ಯಾನವನಕ್ಕೆ ಭೇಟಿ ನೀಡಿದರು. ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತೆ ರೇಣುಕ, ಪಾಲಿಕೆಯ ಸದಸ್ಯರಾದ ಶ್ರೀನಿವಾಸ್ ಮತ್ತು ನಿರ್ಮಲಾ ಶಿವಕುಮಾರ್ ಅವರು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮೇಯರ್ ಅವರಿಗೆ ಸಾಥ್ ನೀಡಿದರು. ಚಿಂತಾಮಣಿಯ ಪೆಟ್ರೋಲ್ ಬಂಕ್ನಲ್ಲಿ ಕಳಪೆ ಗುಣಮಟ್ಟದ ಪೆಟ್ರೋಲ್ ಪೂರೈಕೆ ಮಾಡಲಾಗುತ್ತಿದೆ ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದಿನ ತಾಲೂಕಿನ ಕೈವಾರ ಕ್ರಾಸ್ ಬಳಿ ಇರುವ ಇಂಡಿಯನ್ ಆಯಿಲ್ ಕಂಪನಿಯ ಪೆಟ್ರೋಲ್ ಬಂಕ್ ಒಂದರಲ್ಲಿ ನೀರಿನಂತಹ ದ್ರವ ರೂಪವನ್ನ ಮಿಶ್ರಣ ಪೂರೈಕೆ ಮಾಡಿಕೊಳ್ಳುತ್ತಿದ್ದನ್ನು ಕಂಡು ಇದರ ಬಗ್ಗೆ ಪ್ರಶ್ನೆ ಮಾಡಲು ಹೋದ ವಾಹನ ಸವಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ನಡೆದಿದೆ. ಸಂಬಂಧಪಟ್ಟ ಅವರು ಕೂಡಲೇ ಪೆಟ್ರೋಲ್ ಬಂಕ್ಗೆ ಬಂದು ಪರಿಶೀಲನೆ ಮಾಡಿ ಇದು ಬಳಕೆಗೆ ಯೋಗ್ಯವೋ ಇಲ್ಲವೋ ಎಂದು ತಿಳಿಸಬೇಕು ಎಂದು ವಾಹನ ಸವಾರರು ತಿಳಿಸಿದ್ದಾರೆ. ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೋದೆ. ಈ ಬಂಕ್ ಹೆಸರೇನೋ ಗೊತ್ತಿಲ್ಲ, ಈಶ್ವರ ಇಸ್ಕೂಲ್ ಪಕ್ಕದಲ್ಲಿ. ಇವಾಗ ನಾನು ಮನೆ 19ನೇ ತಾರೀಕಿನಿಂದ ಗಾಡಿ ಎಲ್ಲಿ ಬಿಟ್ಟಿರಲಿಲ್ಲ. ಇವಾಗ ಚಿಂತಾಮಣಿಗೆ ಹೋಗೋಣ ಅಂತ ಬಂದೆ, ಆ ಮೈಲಾಪುರ ಹತ್ರ ನಿಂತೋಗ್ಬಿಡ್ತು. ಅಲ್ಲಿಂದ ತಿಳ್ಕೊಂಡು ಮೆಕ್ಯಾನಿಕ್ ಹತ್ರ ತೋರಿಸಿದ್ರೆ ಅಲ್ಲಿ ಎಲ್ಲ ಬಿಚ್ಚಿ ನೋಡಿದ್ರಪ್ಪ, ಇದರಲ್ಲಿ ನೀರಿದೆ ನೋಡೋಣ ಎಲ್ಲ ಇಡಿ ಅಂದರು. ಆಮೇಲೆ ಅಲ್ಲಿ ತೆಗೆಸಿಬಿಟ್ಟು ಮೆಕ್ಯಾನಿಕ್ನ ಜೊತೆಲಿ ಕರ್ಕೊಂಡು ಬೇರೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಬಂದು ಕೇಳಿದ್ರೆ ಅವರು ಏನು ಅದಕ್ಕೆ ಉತ್ತರ ಹೇಳ್ತಾ ಇರಲಿಲ್ಲ, ನಮ್ಮ ಬಂಕಲ್ಲಿ ಬೆಡ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಪೆಟ್ರೋಲಲ್ಲಿ ಬರೀ ನೀರಿದೆ. ಕೈವಾರ ಕ್ರಾಸ್ ಬಳಿ ಇರುವ ಪೆಟ್ರೋಲ್ ಬಂಕ್ ಒಂದರಲ್ಲಿ ನೀರಿನಂತಹ ದ್ರವ ರೂಪವನ್ನ ಮಿಶ್ರಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಪ್ರಶ್ನಿಸಿದಾಗ ಪತ್ರಕರ್ತರು ಆ ದೃಶ್ಯಗಳನ್ನ ಕವರೇಜ್ ಮಾಡಲು ಮುಂದಾದಾಗ ಪತ್ರಕರ್ತರ ಮೊಬೈಲ್ ಅನ್ನು ಕಿತ್ತುಕೊಳ್ಳಲು ಮುಂದಾಗಿದ್ದಾರೆ. ಆ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಮೇಲಿನ ನ್ಯಾಯಾಂಗ ನಿಂದನೆ ಪ್ರಕರಣ ಕೈಬಿಡುವಂತೆ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಮೇಲಿನ ನ್ಯಾಯಾಂಗ ನಿಂದನೆ ಪ್ರಕರಣ ಕೈಬಿಡುವಂತೆ ಒತ್ತಾಯಿಸಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಪೈ ಹೋಟೆಲ್ ಸರ್ಕಲ್ನಲ್ಲಿ ರೈತ ಕೃಷಿ ಕಾರ್ಮಿಕ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಭಿತ್ತಿಪತ್ರ ಪ್ರದರ್ಶಿಸಿ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮಾತನಾಡಿ, ಪ್ರಶಾಂತ್ ಭೂಷಣ್ ಅವರ ಮೇಲೆ ದಾಖಲಾಗಿರುವ ನ್ಯಾಯಾಂಗ ನಿಂದನೆ ಪ್ರಕರಣ ಕೈಬಿಡಬೇಕು. ನಾವು ಮಾಡುತ್ತಿರುವ ಪ್ರತಿಭಟನಾ ಮೂಲಕ ಪ್ರಶಾಂತ್ ಭೂಷಣ್ ಅವರಿಗೆ ನೈತಿಕ ಬೆಂಬಲ ಸೂಚಿಸಿದ್ದು, ಇತ್ತೀಚೆಗೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ಮಾತನಾಡುವುದು ಅಪರಾಧ ಎನ್ನುವಂತಾಗಿದ್ದು, ನ್ಯಾಯದ ಪರವಾಗಿ ಧ್ವನಿ ಎತ್ತುವುದು ಅಭಿವ್ಯಕ್ತಿ ಸ್ವತಂತ್ರವಾಗಿದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಗೌರವವಿದೆ. ನ್ಯಾಯಾಧೀಶರ ತಪ್ಪುಗಳ ಬಗ್ಗೆ ಟ್ವೀಟ್ ಮಾಡಿದ ಪ್ರಶಾಂತ್ ಭೂಷಣ್ ಅವರ ಮೇಲೆ ಪ್ರಕರಣ ದಾಖಲು ಮಾಡಿರುವುದು ಸರಿ ಇಲ್ಲ. ಸರ್ಕಾರ ತನ್ನ ಸರ್ವಾಧಿಕಾರಿ ಧೋರಣೆಯಿಂದ ನ್ಯಾಯಾಂಗಕ್ಕೆ ಪ್ರಭಾವ ಬೀರುವುದು ಸರಿ ಇಲ್ಲ ಎಂದರು. ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಹಿರಿಯ ನ್ಯಾಯವಾದಿಗಳಾದಂತಹ ಪ್ರಶಾಂತ್ ಭೂಷಣ್ ಅವರ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣ ಏನು ದಾಖಲಿಸಲಾಗಿದೆ ಇದನ್ನು ಕೈಬಿಡಬೇಕು, ನ್ಯಾಯಾಲಯದ ಘನತೆಯನ್ನು ಎತ್ತಿ ಹಿಡಿಯಬೇಕು ಅಂತ ಒತ್ತಾಯಿಸಿ ಇಲ್ಲೆಲ್ಲರೂ ಕೂಡ
ಭಿತ್ತಿಪತ್ರ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ನ್ಯಾಯಾಲಯಗಳು ಏನು ತೀರ್ಪುಗಳನ್ನು ಕೊಟ್ಟಿವೆ ಅವು ಸಮಾಜದ ಮೇಲೆ ಯಾವ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ ಆ ಒಂದು ಅಂಶವನ್ನು ತಮ್ಮ ಟ್ವಿಟ್ಟರ್ನಲ್ಲಿ ಪ್ರಶಾಂತ್ ಭೂಷಣ್ ಅವರು ಎತ್ತಿ ಹಿಡಿದಿದ್ರು. ಇದು ಸಾಮಾಜಿಕ ಅಸ್ಥಿರತೆಯನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಅದನ್ನ ಸ್ವತಃ ತಾನೇ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ನಿಂದನೆ ಅಂತ ಪರಿಗಣಿಸಿರೋದು ದೊಡ್ಡ ದುರಂತ. ಮೊಟ್ಟ ಮೊದಲನೆಯದಾಗಿ ಪ್ರಜಾತಂತ್ರದಲ್ಲಿ ಯಾವ ಸಂಸ್ಥೆಗಳು ಯಾವ ವ್ಯಕ್ತಿಗಳು ಪ್ರಶ್ನೆಗೆ ಮೀರಿದವರಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡು ಅನ್ನೋದೇ ಪ್ರಜಾತಂತ್ರ. ಏನು ಫ್ಯೂಡಲ್ ವ್ಯವಸ್ಥೆಯಲ್ಲಿ ರಾಜ ಹೇಳಿದ್ದೆ ನ್ಯಾಯ ಅವನು ಹೇಳಿದ್ದೆ ಕಾನೂನು ಅಂತ ಇತ್ತು, ಅದರ ಪ್ರಶ್ನೆ ಮಾಡೋ ಹಕ್ಕುಗೋಸ್ಕರ ಜನ ಜೀವ ಕೊಟ್ಟಿದ್ದಾರೆ. ಆರ್ಎಸ್ಕೆ ಅಧ್ಯಕ್ಷ ಎಸ್ ಕೆ ಎಸ್ ಸ್ವಾಮಿ ಮಾತನಾಡಿ, ನ್ಯಾಯದ ಪರವಾಗಿ ಧ್ವನಿ ಎತ್ತುವವರ ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ. ದೌರ್ಜನ್ಯ ಹಾಗೂ ಕುತಂತ್ರದಿಂದ ಹೋರಾಟ ಹಾಗೂ ನ್ಯಾಯವನ್ನು ಮರೆಮಾಚಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ ಫ್ಯಾಸಿಸ್ಟ್ ಸಿದ್ಧಾಂತ ಕೈಬಿಡಬೇಕು, ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕೆಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಮನೋಹರ್ ಪಾಟೀಲ್, ಶ್ರೀಕಾಂತ್ ಕೆಳಹಟ್ಟಿ, ಸಿದ್ದಲಿಂಗಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಶಾಸಕರು ಮನವಿ ಮಾಡಿದ್ದಾರೆ. ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರಿಗೆ ಕೊರೋನಾ ಪಾಸಿಟಿವ್ ದೃಢ. ಇಂದು ನನಗೆ ಕೊರೋನಾ ಪಾಸಿಟಿವ್ ಬಂದಿರುವ ಕಾರಣ ನಾನು ಬೆಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ನಾನು ಸುರಕ್ಷಿತವಾಗಿದ್ದೇನೆ. ಯಾರೂ ಕೆಟ್ಟ ವದಂತಿಗಳಿಗೆ ಕಿವಿಗೊಡಬೇಡಿ. ನನ್ನ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿರುವವರು ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಶಾಸಕ ಶಿವಲಿಂಗೇಗೌಡ ಮನವಿ ಮಾಡಿದ್ದಾರೆ. ರಾಪಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ, ಆದ್ರಿಂದ ನನ್ಗೆ ಯಾವುದೇ ಸಿಂಪ್ಟೆನ್ಸ್ ಇಲ್ಲ, ಯಾವುದೇ ಥರದ ತೊಂದರೆ ಇಲ್ಲ, ಹುಷಾರಾಗಿದ್ದೀನಿ. ಆದರೆ ಒಂದು 8 ದಿವಸ ಇದರಲ್ಲಿರಿ ಅಂತ ಹೇಳಿದ್ದಾರೆ. ನನ್ನ ಸಂಪರ್ಕದಲ್ಲಿದ್ದರು ಎಲ್ಲ ಟೆಸ್ಟ್ ಮಾಡಿಸ್ಬೇಡಿ, ಯಾರು ಭಯಪಡಬೇಕಾದಿಲ್ಲ, ನಾನು ಅತಿ ಶೀಘ್ರದಲ್ಲೇ ಗುಣಮುಖನಾಗಿ ಬರ್ತೀನಿ. ನೀವು ಯಾರು ಗಾಳಿ ಸುದ್ದಿಗೇನು ಅವಕಾಶ ಕೊಡಬೇಡಿ ಅಂತೇಳಿ ಕ್ಷೇತ್ರದ ಜನತೆಯಲ್ಲಿ ನಾನು ಮನವಿ ಮಾಡ್ತಿದ್ದೀನಿ. ನನ್ನ ಸಂಪರ್ಕದಲ್ಲಿ ಇರುವವರೆಗೂ ಯಾರ್ಯಾರಿದ್ರಿ ಅವರೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ನಾನು ಈ ಸಂದರ್ಭದಲ್ಲಿ ನನಗೆ ಇದುವರೆಗೂ ಸಹಕರಿಸಿದ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಯಾರೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಕುಣಿಗಲ್ನ ಯಡವಾಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದಾಗಿದೆ ಎಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆರೋಪಿಸಿದ್ದಾರೆ. ಯಡವಾಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 2 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದಾಗಿದ್ದು ಕಾಮಗಾರಿ ನಿರ್ವಹಣೆ ಮಾಡಿರುವ ಮೇಲೆ ಕ್ರಮ ಕೈಗೊಂಡು ಸಮರ್ಪಕ ಕಾಮಗಾರಿ ಮಾಡುವಂತೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗರಾಜ್ ಆಗ್ರಹಿಸಿದ್ದಾರೆ. ಯಡವಾಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಪಲ್ಲೆರಾಯನಹಳ್ಳಿಯಿಂದ ಶಿಂಶಾ ನದಿಗೆ ಹೋಗುವ ಅಚ್ಚುಕಟ್ಟ ಪ್ರದೇಶಕ್ಕೆ ಡಾಂಬರು ರಸ್ತೆಯನ್ನ ಹೇಮಾವತಿ ನಾಲಾ ವಲಯದ ಇಲಾಖೆಯಿಂದ 1 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. ಕಾಮಗಾರಿ ಮುಗಿದು ಕೆಲವೇ ದಿನಗಳಲ್ಲಿ ಡಾಂಬರ್ ಮೇಲೆದ್ದು ಕಾಮಗಾರಿ ಗುಣಮಟ್ಟ ಸಾರುತ್ತಿದೆ. ಶಾಸಕರು ಸರ್ಕಾರದ ಮಟ್ಟದಲ್ಲಿ ಶ್ರಮ ಪಟ್ಟು ಕಾಮಗಾರಿಗೆ ಅನುದಾನ ಮಂಜೂರು ಮಾಡಿಸಿದ್ದು ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಿರ್ವಹಣೆಯಿಂದ 1 ಕೋಟಿ ರೂಪಾಯಿ ಮೊತ್ತದ 2 ಕಿಲೋಮೀಟರ್ ಬಹಳಷ್ಟು ಭಾಗ ರಸ್ತೆ ಹಾಳಾಗಿದೆ. ಕಾಮಗಾರಿ ನಿರ್ವಹಣೆ ಸಮಯದಲ್ಲಿ ಅಧಿಕಾರಿಗಳು ಇಂಜಿನಿಯರ್ಗಳು ಸ್ಥಳದಲ್ಲಿ ಇದ್ದು ಕಾಮಗಾರಿ ಮಟ್ಟಕ್ಕೆ ಆದ್ಯತೆ ನೀಡಿದ ಕಾರಣ 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೆಲವೇ ತಿಂಗಳಲ್ಲಿ ಹಾಳಾಗಿದೆ. ಕಾಮಗಾರಿ ನಿರ್ವಹಣೆ ಮಾಡಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸಮರ್ಪಕ ಕಾಮಗಾರಿ ನಿರ್ವಹಣೆ ಮಾಡಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ವ್ಯಾಪ್ತಿಯ ಪಲ್ಲೇರಹಳ್ಳಿಯಿಂದ ಶಿಂಶಾ ನದಿವರೆಗೂ, ಪಲ್ಲೇರಹಳ್ಳಿ ಗೇಟ್ನಿಂದ ಶಿಂಶಾ ನದಿವರೆಗೂ ಅಚ್ಚುಕಟ್ಟು ಪ್ರದೇಶ ಕಾವೇರಿ ನಿಗಮದಿಂದ ಇದನ್ನು 80 ಲಕ್ಷ ರೂಪಾಯಿಗೆ ಕಾವೇರಿ ನಿಗಮದಿಂದ ಟೆಂಡರ್ ಇದು ಮಾಡಿಕೊಂಡು ಕಪ್ಪನಯ್ಯ ಪಾಪ ಗುತ್ತಿಗೆದಾರರು ಇದನ್ನು ನಕಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಕಾಂಕ್ರೀಟು ಮತ್ತು ಎಲ್ಲ ಟಾರ್ ಹಾಕಿರೋದೆಲ್ಲ ನಕಲಿಯಾಗಿ ಎಲ್ಲ ಎದ್ದು ಇದಾಗ್ತಾ ಇದೆ, ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಮನವಳ್ಳಿ ಹೆಸರಲ್ಲಾಗಿದೆ, ಸಬ್ಬು ಇವರು ತಗೊಂಡಿದ್ದಾರೆ, ಕಪ್ಪನಯ್ಯ ಗುತ್ತಿಗೆದಾರರು ತಗೊಂಡು ನಕಲಿ ಕೆಲಸ ಮಾಡಿದ್ದಾರೆ ಸರ್. ಅಲ್ಲ ಈಗ ಕಾಮಗಾರಿ ಆಗಿದ್ದೆಲ್ಲ ಎಷ್ಟು ತಿಂಗಳಾಯ್ತು? ಇದಾಗಿ ಸುಮಾರು ಒಂದು 3 ತಿಂಗಳಿಂದ 4 ತಿಂಗಳಾಗಿದೆ ಸರ್. 4 ತಿಂಗಳಿಗೆ ಮತ್ತೆ ಟಾರ್ ಎಲ್ಲ ಎದ್ಬಿಟ್ಟಿದ್ದಿಲ್ಲ ಸರ್. ಇದು ನಕಲಿ ಕೆಲಸ ಮಾಡಿದ್ದಾರೆ ಸರ್, ನಕಲಿ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ಮಾಡಿದ್ದಾರೆ. ಅಧಿಕಾರಿಗಳು ಕಾಮಗಾರಿ ಮಾಡ್ಬೇಕಾದ್ರೆ ಯಾರು ಬಂದಿದ್ದಾರೆ? ನಾವು 4-5 ಸರಿ ಎಚ್ಚರ ಮಾಡಿದ್ದೀವಿ ಸರ್. ತಿಮ್ಮೇಗೌಡ ಜೂನಿಯರ್ ಇಂಜಿನಿಯರ್ಗೆಲ್ಲ ಹೇಳಿದೀವಿ ನಾವು, ಹೇಳಿದ್ರೆ ಆಯ್ತು ಮಾಡಿಸ್ತೀನಿ ಅಂದ್ರು. ಈ ಸ್ಥಿತಿ ಮಾಡಿದ್ದಾರೆ ಸರ್ ಇಲ್ಲಿ. ಈಗ ಎಷ್ಟು ಒಂದು ಎಷ್ಟು ದೂರ ಬರುತ್ತೆ ಅಲ್ಲಿಂದ ಇಲ್ಲಿಗೆ? ಇಲ್ಲಿಂದ 2 ಕಿಲೋಮೀಟರ್ ಬರ್ತದೆ ಅಂದಾಜು. 2 ಕಿಲೋಮೀಟರ್ಗೆ ಒಟ್ಟು ಮೊತ್ತ ಎಷ್ಟು ತಗೊಂಡಿದ್ದಾರೆ? ಈಗ 90 ಲಕ್ಷಕ್ಕಾಗಿದೆ ಸರ್ ಎಬೋವ್ ಇದು ಬಿಲ್. 24 ಗಂಟೆ ಹೇಮಾವತಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಅಧಿಕಾರಿಗಳಿಗೆ ಬಗ್ಗೆ ಹೇಳ್ಕೊಂಡು ಕುಂತಿರ್ತಾರಲ್ಲ ಸರ್, ಎಲ್ಲಿ ಸರ್ ಮಾಡ್ತಾರೆ ಸರ್ ಇವರು? ಯಾರು ಬರೋದಿಲ್ಲ, ಯಾರು ಬರೋದೇ ಇಲ್ಲ. ಎಲ್ಲರಿಗೂ ಅವ್ರಿಗೆ ಏನ್ ಬೇಕು, ಎಂಡ ಸಪ್ಲೈ ಮಾಡ್ಬೇಕು, ಬಾಡ್ ನೋಡಿ ಸಪ್ಲೈ ಮಾಡ್ಬೇಕು, ದುಡ್ಡು ಕೊಡ್ಬೇಕು, ಕೊಟ್ಕೋತಾನೆ, ಮಾಡ್ತಾರ ಅವರು. ಆನಂದ್ ಸಿಂಗ್, ಅಮೋಘ ನ್ಯೂಸ್, ಕುಣಿಗಲ್.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.